ಏನಿಲ್ಲ, ಇವತ್ತು ಅದೇ ಮಕ್ಕಳು ನೆನ್ನೆ ಬಂದಿದ್ರು ಶಕ್ತಿಧಾಮದಿಂದ, ನೆನ್ನೆ ಅಪ್ಪಾಜಿ ಹತ್ರ ಆಮೇಲೆ ಪ್ಯಾಲೇಸ್ ಅದೆಲ್ಲ ನೋಡಿದ್ರು, ಇಸ್ಕಾನ್ ದೇವಸ್ಥಾನಕ್ಕೆ ಹೋದ್ರು, ಅದಾದಮೇಲೆ ಇವತ್ತು ನಂದಿಗ್ರಾಮ ಬಂದು ನಂದಿ ಹಿಲ್ಸ್ಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಬರ್ತಾರೆ. ಇವತ್ತು ಇದ್ಬಿಟ್ಟು ನಾಳೆ ಬೆಳಗ್ಗೆ ಇಲ್ಲಿಂದ ವಾಪಸ್ ಮೈಸೂರು ಶಕ್ತಿಧಾಮ. ಸರ್, ಮಕ್ಕಳಿಗೂ ತಮ್ಮ ಕುಟುಂಬಕ್ಕೆ ಯಾವ ಥರ ಅವಿನಾಭಾವ ನೆನಪು ಸರ್? ಇದು ತಾಯಿ ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದು ಕೆಂಪಯ್ಯವರು, ಹಾಗೂ ಸಾಕಷ್ಟು ಟ್ರಸ್ಟ್ಗಳು ಸೇರಿ ಒಂದು ಶಕ್ತಿಧಾಮ ಅಂತ ಮಾಡಿ 1999 or 2000 ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಮಕ್ಕಳು ಒಂದು 4-5 ವರ್ಷದಿಂದ ಮಕ್ಕಳು ಒಂದು ಬರೀ ಹೆಣ್ಮಕ್ಕಳು ಒಂದು 150 ಜನ ಇವಾಗಿದ್ದಾರೆ, ಇನ್ನೊಂದು 40 ಜನ ಆಲ್ಮೋಸ್ಟ್ 200 ಜನ ಆಗ್ತಾರೆ ಮಕ್ಕಳು ಈ ವರ್ಷದಿಂದ. ಸೊ ಅವ್ರಿಗೆ ಶೆಲ್ಟರು ವಿತ್ ಊಟ ಸ್ಕೂಲು ನೋಡ್ಕೊಳ್ಳೋ ಜವಾಬ್ದಾರಿ ಎಲ್ಲರೂ ಎಲ್ಲ ಮಾಡ್ತಾಯಿದ್ದಾರೆ. ಅದ್ರ ಜೊತೆಯಲ್ಲಿ ಬರೀ ಅಲ್ಲಿ ಎಜುಕೇಷನ್ ಕೊಟ್ಟು ಅನ್ನೋದಲ್ದೇ ಸ್ವಲ್ಪ ಮಕ್ಕಳಿಗೆ ಒಂದು ಅರಿವು ಮೂಡಿಸೋಕ್ಕೋಸ್ಕರ ಎಲ್ಲ ಯಾರು ಇದು ಬೆಂಗಳೂರಿಗೆ ಇದೆ ಫಸ್ಟ್ ಟೈಮ್ ಬರ್ತಿರೋದು ಅವರೆಲ್ಲ, ಸರಿ ಒಂದು ಅವೇರ್ನೆಸ್ ಇರಲಿ ಬೆಂಗಳೂರು ಅಂದರೆ ಏನು ಅಂತ ಮಕ್ಕಳಿಗೆ ಅದೊಂದು ನಾಲೆಡ್ಜ್ ಇರಬೇಕು ಅನ್ನೋದಕ್ಕೋಸ್ಕರ ಇದೊಂದು ಟ್ರಿಪ್ ಮಾಡಿದ್ವಿ. ಆಮೇಲೆ ತಾಯಿ ಆದಮೇಲೆ ಅಮ್ಮ ಗೀತಾ ಅವರು ಇದು ನೋಡ್ಕೊತಾ ಇದ್ದಾರೆ ಇವಾಗ. ಅವರು ಅಷ್ಟೇ ಮಕ್ಕಳಿಗೆ ಸ್ವಲ್ಪ ಏನಂತೀವಿ ಈ ಬೇಕಿಂಗ್ ಕ್ಲಾಸಸ್ ಅದೆಲ್ಲ ಮಾಡಿ ಸ್ವಲ್ಪ ಒಂದು ಬೇರೆ ಥರವಾದ ಒಂದು ಇಂಟ್ರೆಸ್ಟ್ ಬೆಳೆಸೋಣ ಮಕ್ಕಳಿಗೆ. ಬರೀ ಓದೋದು ಬರೀ ಏನೋ ನಾವು ಇನ್ನೊಬ್ಬರು ಇದರಲ್ಲಿ ಇದ್ದೀವಿ ಅನ್ನೋ ಒಂದು ಫೀಲ್ ಇಲ್ಲದೇನೆ ಇದು ನಮ್ಮ ಮನೆ, ನಮ್ಮ ಶಕ್ತಿಧಾಮನ ನಮಗೆ ಸೇರಿದ್ದು, ನಾವು ಅದಕ್ಕೆ ಸಂಬಂಧಪಟ್ಟವರು ಅಂತ ಒಂದು ಭಾವನೆನ ಮೂಡಿಸೋಕ್ಕೋಸ್ಕರ ಒಂದು ಮಾಡಿದಂಥ ಒಂದು ಏನಂತೀವಿ ಒಂದು ಸಂಸ್ಥೆ ಇದು. ಸೊ ತಾಯಿ ಹಾಕೊಟ್ಟಿದ್ದು ಇದನ್ನು ನಾವು ಚೆನ್ನಾಗಿ ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಸೊ ಎಲ್ಲರೂ ಐ ಥಿಂಕ್ ಎವ್ರಿಬಡಿ ಇದು ಇದರಲ್ಲಿ ಎಲ್ಲರದು ಒಂದು ಸಪೋರ್ಟ್ ಇದೆ, ಸಪೋರ್ಟ್ ಜೊತೆಯಲ್ಲಿ ನಮ್ಮನ್ನು ಇದನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಏನು ಫ್ರೀಯಾಗಿದ್ವಲ್ಲ ಜೊತೆಯಲ್ಲಿ ನಾವು ಮಕ್ಕಳ ಜೊತೆ ಬಂದು ಒಂದು ಸ್ವಲ್ಪ, ಯಾಕಂದರೆ ಅವ್ರು ಅನ್ಕೋಬಾರ್ದು ಕರೆದು ನಾವು ಬಿಟ್ಬಿಟ್ಟು ಮಕ್ಕಳನ್ನ ನೋಡಲಿ ಅಂತ ಅನ್ನೋ ತಲ್ತಾನೆ, ಸ್ವಲ್ಪ ನಾವು ಇದ್ದೀವಿ ಜೊತೆಯಲ್ಲಿ ಅನ್ನೋದಕ್ಕೋಸ್ಕರ ಒಂದು ಅವ್ರಿಗೊಂದು ಮೋಟಿವೇಶನ್ ಅಷ್ಟೇ. ಸರ್, ತಾವು ಬಿಡುವಿಲ್ಲದ ಸಮಯದಲ್ಲಿ ಸಮಯ ಮಾಡಿಕೊಂಡು ಇವತ್ತು ನಂದಿ ಹಿಲ್ಸ್ಗೆ ದೇವಸ್ಥಾನಕ್ಕೆ ಬರ್ತಿದ್ರಿ, ಈ ಮಕ್ಕಳ ಜೊತೆ ಕಾಲ ಕಳೆದಕ್ಕೆ ಯಾವ ಥರ ಖುಷಿ ಅನ್ಸುತ್ತೆ? ನಾ ಮಕ್ಕಳ ಜೊತೆ ಕಾಲ ಕಳೆಯೋಕ್ಕೆ ಒಂದು ದೊಡ್ಡ ಖುಷಿ ಅದು. ಇಂದ ಈ ಸಮಸ್ಯೆ ಅಂತೂ ನಮಗೆ ತಾಯಿ ಸಮಸ್ಯೆ ಇದು ನಾವು ಯಾವತ್ತೂ ನಮಗೆ ಸ್ವಂತ ನಮಗೆ ಭಾಳ ಹತ್ತಿರವಾದ ಸಮಸ್ಯೆ ಇದು ಸ್ಥಾನ ಇದು. ಸೊ ನಾವು ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಆಮೇಲೆ ನಂದಿಗ್ರಾಮ ಹೇಳಿ ಕೇಳಿ ಭಾಳ ಏನು ನಮಗೆ ಭಾಳ ವೆರಿ ಕ್ಲೋಸ್ ನಮಗೆ ನಂದಿ ಗ್ರಾಮದಲ್ಲಿ ಸಾಕಷ್ಟು ಸಿನಿಮಾ ಮಾಡಿದ್ವಿ, ಶೂಟಿಂಗ್ ಮಾಡಿದ್ದೀವಿ, ಒಂದು ಒಳ್ಳೆ ಸಂಬಂಧ ಇದೆ ನಂದಿ ಗ್ರಾಮದ ಜೊತೆ. ನಂದಿ ಬೆಟ್ಟ ಇರ್ಬೋದು, ಅಪ್ಪಾಜಿಗೂ ಅಷ್ಟೇ, ಅಪ್ಪಾಜಿಯಾಗಲಿ ನಮಗಾಗಲಿ ಇಲ್ಲ ಪುನೀತ್ಗಾಗಲಿ ಇಲ್ಲಾಂದರೆ ರಾಘುಗಾಗಲಿ ಎಲ್ಲರಿಗೂ ಒಂದು ಒಳ್ಳೆ ಒಂದು ಸಂಬಂಧ ಇದೆ ಈ ದೇವಸ್ಥಾನ. ಭಾಳ ಖುಷಿಯಾಗುತ್ತೆ ಬರೋದು.